ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದನ್ನು ಹಾಲಿನಲ್ಲಿ ಸೇರಿಸಿಕೊಂಡಿದರೆ ಎಷ್ಟೇ ಹಳೆಯದಾದ ನಿಮ್ಮ ಕಾಲು ನೋವು, ಮಂಡಿ ನೋವು, ಜಾಯಿಂಟ್ ಪೈನ್ ಮಾಯವಾಗುತ್ತದೆ. ಇದು ಶರೀರದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ಇದು ಕ್ಯಾಲ್ಸಿಯಂ ಅನ್ನು ಜಬರ್ದಸ್ತಿಂದ ಹೆಚ್ಚಿಸುತ್ತದೆ. ಈಗ ಮನೆಮದ್ದು ತಯಾರಿಸಲಿಕ್ಕೆ ನಾವು ಮೊದಲಿಗೆ ತೆಗೆದುಕೊಳ್ಳೋಣ ಸೋಂಪಿನ ಕಾಳು. ಇದರ ಮಹತ್ವ ಏನೆಂಬುದು ನಿಮಗೆ ಚೆನ್ನಾಗಿ ತಿಳಿದೇ ಇದೆ. ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೋಂಪಿನ ಕಾಳನ್ನು ಹಾಲಿನೊಂದಿಗೆ ಸೇರಿಸಿ ಕುಡಿಯುವುದರಿಂದ ನಮಗೆ ನಿದ್ರೆಯ ಸಮಸ್ಯೆಯು ದೂರವಾಗಿ ಚೆನ್ನಾಗಿ ನಿದ್ರಿಸಬಹುದು. ಯಾವಾಗ ನಿದ್ರೆ ಚೆನ್ನಾಗಿ ಬರುತ್ತದೆಯೋ ಆಗ ನಾವು ಬೆಳಗ್ಗೆ ಉತ್ಸಾಹ ಉಲ್ಲಾಸದಿಂದ ಇರುವುದನ್ನು ಕಾಣುತ್ತೇವೆ. ಈ ಸೋಂಪಿನ ಕಾಳಿನ ಹಾಲನ್ನು ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ನಮ್ಮಿಂದ ದೂರವಾಗುತ್ತದೆ. ಇದರಲ್ಲಿ ವಿಟಮಿನ್ ಸಿ, ಕ್ಯಾಲ್ಸಿಯಂ, ಸೋಡಿಯಂ, ಫಾಸ್ಫರೇಟ್ ಇರುತ್ತದೆ. ಸೋಂಪಿನ ಕಾಳಿನ ಹಾಲು ನಮ್ಮ ಮೆಮೊರಿಯನ್ನು ಶಾರ್ಪ್ ಮಾಡುತ್ತದೆ, ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಅಸಿಡಿಟಿಯನ್ನು ಸಹ ತಡೆಯುತ್ತದೆ, ಅನಿಮಿಯವನ್ನು ದೂರ ಮಾಡುತ್ತದೆ. ಇದರಲ್ಲಿ ಭರಪೂರ್ತಿ ಐರನ್ ಇರುತ್ತದೆ ಹಾಗೂ ನಮ್ಮ ಚರ್ಮಕ್ಕೆ ಕಾಂತಿಯನ್ನು ಸಹ ಕೊಡುತ್ತದೆ. ಇದು ನೀವು ಸೋಂಪಿನ ಕಾಳಿನ ಹಾಲನ್ನು ಕುಡಿಯಲು ಪ್ರಾರಂಭಿಸಿದ ಕೆಲವೇ ದಿನಗಳಲ್ಲಿ ಇದರ ಫಲಿತಾಂಶವನ್ನು ನಿಮಗೆ ನೋಡಲು ಸಿಗುತ್ತದೆ. ಇದು ಕಣ್ಣಿಗೆ, ಹೃದಯಕ್ಕೆ, ಮೆದುಳಿಗೆ ಪ್ರತಿಯೊಂದಕ್ಕೂ ಸಹಕಾರಿಯಾಗಲಿದೆ ಈ ಸೋಂಪಿನ ಕಾಳಿನ ಹಾಲು. ಈಗ ಎರಡನೆಯದಾಗಿ ತೆಗೆದುಕೊಳ್ಳೋಣ ಏಲಕ್ಕಿಯನ್ನು. ಇದರಲ್ಲೂ ಸಹ ಅತ್ಯಧಿಕವಾಗಿ ಪೊಟಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ವಿಟಮಿನ್ ಸಿ, ವಿಟಮಿನ್ B6 ಗಳಿಂದ ತುಂಬಿಕೊಂಡಿರುತ್ತದೆ. ಈ ಏಲಕ್ಕಿಯು ನಮ್ಮ ಹೃದಯ ಬಡಿತವನ್ನು ಹಾಗೂ ನಮ್ಮ ಲಿವರ್ನ್ನು ಸಹ ಆರೋಗ್ಯವಾಗಿಡಲು ಸಹಕರಿಸುತ್ತದೆ. ಯಾರು ತೂಕ ಕಡಿಮೆ ಮಾಡಿಕೊಳ್ಳಲು ಬಯಸುತ್ತಾರೋ ಅವರು ಸಹ ಏಲಕ್ಕಿಯನ್ನು ನೀರಿನೊಂದಿಗೆ ಸೇವಿಸಿರಿ. ಇದು ಅತಿ ಹೆಚ್ಚು ಸುವಾಸನೆಯಿಂದ ಕೂಡಿರುತ್ತದೆ. ಮೂರನೆಯದಾಗಿ ಈ ಸೋಂಪಿನ ಕಾಳಿನ ಹಾಲಿಗೆ ಸಿಹಿಯನ್ನು ನೀಡಲು ನಾವು ತೆಗೆದುಕೊಳ್ಳೋಣ ಬೆಲ್ಲವನ್ನು. ಶುಗರ್ ಇರುವವರು ಬೆಲ್ಲವನ್ನು ಸೇರಿಸಬೇಡಿ. ಬೆಲ್ಲವು ನಮ್ಮ ಮೂಳೆಗಳಿಗೆ, ಶರೀರಕ್ಕೆ ಶಕ್ತಿಯನ್ನು ನೀಡುತ್ತದೆ. ಇದರಲ್ಲಿಯೂ ಸಹ ಯಥೇಚ್ಛವಾಗಿ ಐರನ್ ಇದ್ದು ಹಿಮೋಗ್ಲೋಬಿನ್ ಕೊರತೆಯನ್ನು ನೀಗಿಸುತ್ತದೆ, ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ. ಹೈ BP ಇರುವವರು ಸಹ ಬೆಲ್ಲವನ್ನು ಸೇವಿಸಿರಿ. ಇದರಿಂದ ಮೂಳೆಗಳು ಸಹ ದಷ್ಟಪುಷ್ಟವಾಗಿರುತ್ತವೆ, ಕಾಲು ನೋವು, ಮಂಡಿ ನೋವು, ಜಾಯಿಂಟ್ ಪೈನ್ ಬಿಡುಗಡೆ ದೊರೆಯುತ್ತದೆ. ಕೊನೆಯದಾಗಿ ಈ ಹಾಲಿಗೆ ಸೇರಿಸೋಣ ದಾಲ್ಚಿನ್ನಿ ಚಕ್ಕೆಯನ್ನು. ಇದು ಮೆಟಾಬಾಲಿಸಂ ಅನ್ನು ಹೆಚ್ಚಿಸಿ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತದೆ. ಇದನ್ನು ಎಲ್ಲಾ ವಯೋಮಾನದವರು ಸಹ ಸೇವಿಸಬಹುದು. ಆರ್ಥರೈಟಿಸ್ಗೂ ಸಹ ಇದು ತುಂಬಾ ಉಪಯುಕ್ತವಾಗಿದೆ. ಇದರಲ್ಲಿ ಸ್ಟ್ರಾಂಗ್ ಆಂಟಿ ಆಕ್ಸಿಡೆಂಟ್ಗಳು ಸಹ ಇರುತ್ತವೆ. ಇನ್ಸುಲಿನ್ ಕಡಿಮೆ ಮಾಡುತ್ತದೆ, ಬ್ಲಡ್ ಶುಗರ್ ಅನ್ನು ಕಡಿಮೆ ಮಾಡುತ್ತದೆ. ವೆಯ್ಟ್ ಲಾಸ್ನಲ್ಲೂ ಸಹ ದಾಲ್ಚಿನ್ನಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತದೆ, ಎಕ್ಸ್ಟ್ರಾ ಫ್ಯಾಟ್ ಅನ್ನು ವೇಗವಾಗಿ ಕರಗಿಸುತ್ತದೆ. ಮಂಡಿ ನೋವು, ಜಾಯಿಂಟ್ ಪೈನು, ಕಾಲು ಊತ ಇದಕ್ಕೆಲ್ಲ ಮಾರ್ಕೆಟ್ನಲ್ಲಿ ಕ್ಯಾಲ್ಸಿಯಂನ ಬೇಕಾದಷ್ಟು ಔಷಧಿಗಳು ದೊರೆಯುತ್ತವೆ. ಆದರೂ ಇದು ಮನೆ ಮದ್ದಾದ ಸೋಂಪಿನ ಕಾಳಿನ ಹಾಲಿನಷ್ಟು ಪರಿಣಾಮಕಾರಿಯಾಗಿರುವುದಿಲ್ಲ. ಒಂದು ಗ್ಲಾಸ್ನಲ್ಲಿ ಸಂಪೂರ್ಣ ಹಾಲನ್ನು ತೆಗೆದುಕೊಳ್ಳೋಣ. ಹಾಲು ವಿಟಮಿನ್ಗಳ ಕಣಜವೆಂದೇ ಹೇಳಬಹುದು. ಈ ಹಾಲನ್ನು ಚೆನ್ನಾಗಿ ಕಾಯಿಸೋಣ. ಬಿಸಿ ಹಾಲಿಗೆ ಒಂದು ಸಣ್ಣ ಚಕ್ಕೆ ದಾಲ್ಚಿನ್ನಿ ಹಾಕೋಣ. ಒಂದೆರಡು ಏಲಕ್ಕಿಯನ್ನು ಜಜ್ಜಿ ಈ ಬಿಸಿ ಹಾಲಿಗೆ ಹಾಕೋಣ. ಈಗ ಒಂದು ಚಮಚ ಸೋಂಪಿನ ಕಾಳನ್ನು ಹಾಲಿಗೆ ಹಾಕೋಣ. ಇದನ್ನು ಬೆಳಗ್ಗೆ ಉಪಹಾರದ ಸಮಯದಲ್ಲಿ ಈ ಹಾಲನ್ನು ಸೇವಿಸಬಹುದು. ರಾತ್ರಿ ಮಲಗುವ ಸಮಯದಲ್ಲಿ ತೆಗೆದುಕೊಂಡರೆ ನಿದ್ರೆಯೂ ಚೆನ್ನಾಗಿ ಬರುತ್ತದೆ. ಮಧ್ಯ ಮಧ್ಯೆ ಎಚ್ಚರ ಆಗುವ ಸಮಸ್ಯೆಗಳಿದ್ದರೆ ಅದರಿಂದಲೂ ಮುಕ್ತಿ ದೊರೆಯುತ್ತದೆ. ರಾತ್ರಿ ಈ ಹಾಲು ಕುಡಿದು ಮಲಗಿದರೆ ನಿಮಗೆ ಎಚ್ಚರವಾಗದು ಬೆಳಗ್ಗೆನೆ. ರಾತ್ರಿ ನಿದ್ರೆ ಚೆನ್ನಾಗಿ ಬರುವುದರಿಂದ ಬೆಳಗ್ಗೆ ನೀವು ಒಳ್ಳೆಯ ಮೂಡ್ನಲ್ಲಿ ಇರ್ತೀರಾ, ತಾಜಾತನ ಪಡೆಯುತ್ತೀರಾ, ಉಲ್ಲಾಸ ಉತ್ಸಾಹವು ನಿಮಗೆ ಆ ಇಡೀ ದಿನ ಸಿಗುತ್ತದೆ. ಈ ಸ್ವಲ್ಪ ಬೆಲ್ಲವನ್ನು ಬೆರೆಸೋಣ. ಮಕ್ಕಳಿಗಾಗಿ ಹಾಲು ತಯಾರಿಸುವುದಾದರೆ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಬೆರೆಸೋಣ. ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನು ಬಳಸಬೇಡಿ. ಸಕ್ಕರೆಯಿಂದ ನಮ್ಮ ದೇಹಕ್ಕೆ ನಷ್ಟವೇ ಹೊರತು ಯಾವುದೇ ಪ್ರಯೋಜನವಿಲ್ಲ. ಬೆಲ್ಲವನ್ನು ಸೇವಿಸುವುದರಿಂದ ಮೂಳೆಗಳಿಗೆ ಶಕ್ತಿ ದೊರೆತು ಜಾಯಿಂಟ್ ಪೈನ್, ಕಾಲು ನೋವು ಇವುಗಳಿಂದ ನಿಮಗೆ ಆರಾಮ ಮತ್ತು ಮುಕ್ತಿ ದೊರೆಯುತ್ತದೆ. ಇವೆಲ್ಲವನ್ನು ಹಾಲಿಗೆ ಹಾಕಿ ಕನಿಷ್ಠವೆಂದರೆ 5 ನಿಮಿಷದವರೆಗೆ ಚೆನ್ನಾಗಿ ಕಾಯಿಸಿರಿ. ಸೋಂಪಿನ ಕಾಳು, ಏಲಕ್ಕಿ, ದಾಲ್ಚಿನ್ನಿ, ಬೆಲ್ಲ ಇವೆಲ್ಲವರುಗಳ ಪೋಷಕಾಂಶಗಳು ಈ ಹಾಲಿನೊಂದಿಗೆ ಬೆರೆಯುತ್ತದೆ. ಈಗ ಹಾಲನ್ನು ಮಕ್ಕಳಿಗೆ, ವಯೋವೃದ್ಧರಿಗೆ, ಯಾರಿಗೆ ಬೇಕಾದರೂ ಸೇವಿಸಲು ಕೊಡಬಹುದು. ಮನೆಯಲ್ಲಿಯೇ ಮಾಡಿ ನೋಡಿ, ಸೇವಿಸಿ ನೋಡಿ. ಕನಿಷ್ಠ 15 ದಿನಗಳ ಕಾಲ ಈ ಹಾಲನ್ನು ಸೇವಿಸಿ ನೋಡಿ. ನಿಮ್ಮ ಮೂಳೆ ನೋವಿನ ಸಮಸ್ಯೆಗಳಿಂದ ಮುಕ್ತಿ ದೊರೆತು
ಆರಾಮ ಪಡೆಯುವಿರಿ. ಹೇಗಿತ್ತು ಗೆಳೆಯರೇ ಈ ಮನೆ ಮದ್ದಿನ ಈ ಚಿಕ್ಕ ಪ್ರಯೋಗ? ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಗೆಳೆಯರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ಗುಡ್ ಬೈ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.